ಅಂತ ಕೆಲಸ ಮಾಡ್ಬಿಟ್ಟೆ ಸೇರಿ ಇದು ನೆನಪಿಲ್ಲ ಅಂತ ಹೇಳಿ ಅವಳ ಮನಸ್ಸಿಗೆ ಎಷ್ಟು ನೋವು ಕೊಟ್ಬಿಟ್ಟಿದ್ದೀನಿ ಯಾಕೆ ಯಾಕೆ ಯಾಕಿಂತ ಕೆಲಸ ಮಾಡ್ಬಿಟ್ಟೆ ನಾನು ಪ್ರೀತಿನ ನೋಯಿಸ್ಬಿಟ್ಟೆ ಶಿವಾನಿ ಅದಲ್ಲಿದಳು ಅದೆಷ್ಟು ಬೇಸರ ಮಾಡ್ಕೊಂಡು ಕೂತಿದಳು ಹೋಗಬೇಕು ಇವಾಗಲೇ ಅವಳ ಎದುರಿಗೆ ಹೋಗಿ ನಿಂತು ನನ್ನ ಕೆನ್ನೆಗೆ ನಾನೇ ಜೋರಾಗಿ ಹೊಡ್ಕೊಂಡು ಅವಳಿಗೆ ಸಾರಿ ಹೇಳಬೇಕು ಇದು ನನ್ನ ತಪ್ಪಲ್ಲ ನನ್ನ ಮರ್ವಿನ್ ತಪ್ಪು ಅಂತ ಅವಳನ್ನ ತಬ್ಬಿಕೊಂಡು ಸಮಾಧಾನ ಮಾಡ್ಕೋಬೇಕು ಇಲ್ಲ ಶಿವಾನಿ ಇನ್ಯಾವತ್ತು ನಾನು ಆ ತರಲ್ಲ ಮಾತಾಡೋದಿಲ್ಲ ನನ್ನ ಮೇಲೆ ಆಣೆ ನಮ್ಮ ಪ್ರೀತಿ ಮೇಲೆ ಆಣೆ ಅಲ್ಲ ನಾನೇ ನಿನ್ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರು ನಿನ್ನನ್ನ ಅರ್ಥ ಮಾಡ್ಕೋತಾರೆ ಇಡಿ ಜಗತ್ತೇ ನಿನ್ನ ವಿರುದ್ಧ ಇದ್ರು ನಾನು ಮಾತ್ರ ನಿನ್ನ ಪರ ನಿಲ್ಲಬೇಕಾಗಿತ್ತು ಆದ್ರೆ ನಾನು ಮಾಡಿದ ಕೆಲಸ ಏನು ನನಗೆ ನಾಚಿಕೆ ಆಗ್ತಾ ಇದೆ ನಾನು ಮಾಡಿದ ಕೆಲಸಕ್ಕೆ ಆಡಿದ ಮಾತಿಗೆ ಅವಳಿಗೆ ಈಗ ನಿನ್ನ ಅವಶ್ಯಕತೆ ಇದೆ ಹೋಗು ನಿನ್ನ ಪ್ರೀತಿ ನಿನ್ನ ಕ್ಷಮೆ ಅವಳು ಬದುಕಿರುವಾಗಲೇ ಅವಳಿಗೆ ಬೇಕು ಹೆಣವಾದ ಮೇಲಲ್ಲ ಅಲ್ಲ ಸ್ವಾಮಿಗಳು ಯಾಕೆ ಹಂಗಂದ್ರು ನನ್ನ ಮನಸ್ಸು ಯಾಕೆ ಯಾರಿಗೋ ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಓ ಯಾಕೆ ಕಳವಳ ಯಾಕೆ ಒದ್ದಾಟ ಶತ್ರುತ್ವನೂ ಇಲ್ಲ ದಯವಿಟ್ಟು ನನ್ನನ್ನ ಬಿಟ್ಬಿಡಿ ನೀವು ಕೊಡ್ತಿರೋ ತೊಂದರೆಯಿಂದ ನನಗೆ ಮಾತ್ರ ಹಿಂಸೆ ಆಗ್ತಿಲ್ಲ ನನ್ನ ಹೊಟ್ಟೆಲಿರೋ ಮಗುಗೂ ಹಿಂಸೆ ಆಗ್ತಿದೆ ಪಾಪು ಕರ್ಪ ಕಾರ್ತಿ ಕರ್ಪ ಧರಿಸಿರೋ ನಾಗಗಳನ್ನ ಕೊಂದ್ರೆ ಏಳು ತಲೆಮಾರಿನವರೆಗೂ ಸರ್ಪಶಾಪ ಕಾಡುತ್ತೆ ನೀವು ಯಾರು ಸರ್ಪಶಾಪಕ್ಕೆ ಬಲಿ ಆಗಬೇಡಿ ಬಿಟ್ಬಿಡಿ ಈಗ ನಿನ್ನನ್ನ ಬಿಟ್ರೆ ಉಳಿಗಾಲ ಇಲ್ಲ ಅಂತ ನಮಗೆ ಗೊತ್ತು ಈ ಪುಂಗಿ ಇರೋರಿಗೆ ಮಾತ್ರ ನಮ್ಮ ಪ್ರಾಣ ಅಷ್ಟರಲ್ಲಿ ನಿನ್ನ ಪ್ರಾಣ ತೆಗೆದ್ರೆ ಮಾತ್ರ ನಾವು ಉಳಿಯಕ್ಕೆ ಸಾಧ್ಯ ನಾಗಗಳು ಯಾವತ್ತೂ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಇವತ್ತು ನೀವು ನನ್ನನ್ನ ಬಿಟ್ರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆದಾಗುತ್ತೆ ಏಯ್ ಆವಿನ ಮಾತು ಕೇಳಿ ಬಿಟ್ಬಿಡ್ತೀವ ನಾವು ಆವಿನ ಹಲ್ಕಿತ್ತು ಆಟಾಡ್ಸೋ ನಾವು ವರ್ಷ ಹಾವಿಂದ ಜಾಸ್ತಿ ಲಾಭ ಸಿಗ್ತಾ ಇರಲಿಲ್ಲ ಈಗ ಮೊದಲನೇ ಸಲ ಜಾಸ್ತಿ ದುಡ್ಡು ಸಿಗ್ತಾ ಇದೆ ಅದನ್ನ ಕೇಳಿ ಬಿಟ್ಬಿಡ್ತೀವ ನಾವು ನೀ ಬಯಸೋಷ್ಟು ದುಡ್ಡು ನಾನು ನಿಮಗೆ ಸಿಗೋ ಹಾಗೆ ಮಾಡ್ತೀನಿ ಕೇಳಿದಾಗ ಏನು ದುಡ್ಡು ಕೊಡಕ್ಕೆ ಆಗು ನಿನ್ನ ಬ್ಯಾಂಕ್ ಇಟ್ಕೊಂಡಿರುತ್ತ ನೀವೇ ಕಳ್ಕೊಂಡಿದ್ದೀರಾ ಬೇಡ ಏನು ಮಾಡಬೇಡ ನನ್ನ ಬಿಟ್ಬಿಡು ತುಂಬಾ ಮಕ್ಕಳು ಮರಿ ಅವ್ರೆ ನೀನು ಸತ್ರೆ ಮಾತ್ರ ಅವ್ರಿಗೆ ಮುಕ್ತಿ ಇಲ್ಲಾಂದ್ರೆ ನಿನ್ನ ಶಾಪ ಅವ್ರಿಗೂ ಮುತ್ಕೊಡುತ್ತೆ
ಶಿವಾನಿ 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 ಎಲ್ಲಿದ್ಯಾ ಶಿವಾನಿ ನನಗಿವಾಗ ಯಾವ ಗೊಂದಲನೂ ಇಲ್ಲ ಶಿವಾನಿ ನನಗೆಲ್ಲ ಅರ್ಥ ಆಗಿದೆ ಪ್ಲೀಸ್ ಬಾ ಶಿವಾನಿ ಓ ನನ್ನ ಮರವಿಂದ ನಿನಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ಸಾರಿ ಶಿವಾನಿ ಇನ್ಮೇಲೆ ಯಾವತ್ತೂ ಈ ತರ ಮಾಡೋದಿಲ್ಲ ದಯವಿಟ್ಟು ಈಗ ಮಾಡಬೇಡ ಪ್ಲೀಸ್ ನನ್ನ ಕಣ್ಣೆದ್ರೆ ಕಾಣಿಸ್ಕೋ ಶಿವಾನಿ ಶಿವಾನಿ ಎಲ್ಲಿದ್ಯಾ ಶಿವಾನಿ ಇಲ್ಲಿ ನಿಂತು ಹುಡ್ಕೋದು ಇವಳನ್ನ ಶಿವಾನಿ ಹೀಗೆ ಮಾಡಬೇಡ ದಯವಿಟ್ಟು ಬಾ ಶಿವಾನಿ ಶಿವಾನಿ ಜೈ ಭೋಲೇನಾಥ ಇದು ಅವನ ನೆಲ ಅವನ ನಾಮವೇ ನನ್ನ ಬಲ ಬಲ ಅವನು ಬಾ ಎಂದ ಕಡೆ ಬಾರ ಹೋಗ ಎಂದ ಕಡೆ ಹೋಗದಿರಲು ನಾನು ಯಾರೋ ನಿನಗೆ ಅವಳ ಹುಡುಕಾಟ ಅವಳಿಗೆ ನಿನ್ನ ಹುಡುಕಾಟ ನಿನಗೆ ನಿನ್ನೊಳಗಿರುವ ರಹಸ್ಯ ತಿಳಿಯಲು ಹುಡುಕಾಟ ಅವಳಿಗೆ ನಿನ್ನ ರಹಸ್ಯವನ್ನು ಬಯಲು ಮಾಡುವ ಹುಡುಕಾಟ ಸ್ವಾಮಿಗಳೇ ನಿಮ್ಮನ್ನು ಬೇಡ್ಕೋತೀನಿ ನನಗೇನು ಅರ್ಥ ಆಗೋದಿಲ್ಲ ನೀವು ಈ ತರ ಮಾತಾಡಿದ್ರೆ ನನಗೇನು ಗೊತ್ತಾಗೋದಿಲ್ಲ ಸ್ವಾಮಿಗಳೇ ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಆಗೋ ತರ ಮಾತಾಡಿ ಮತ್ತೆ ನೀವು ನನಗೆ ಸಿಕ್ಕಾಗ ಏನೇನೋ ಕೇಳಬೇಕು ಅಂತ ಅನ್ಸುತ್ತೆ ಆದರೆ ನಿಮ್ಮ ಮಾತುಗಳೆಲ್ಲ ಕೇಳಿ ನನಗೆಲ್ಲ ಮರೆತು ಹೋಗುತ್ತೆ ಸ್ವಾಮಿಗಳೇ ಆದರೆ ಇವತ್ತು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡಲೇಬೇಕು ನೀವು ಉತ್ತರ ಕೊಡೋದಂಗ ನಾನು ಹೋಗೋದಿಲ್ಲ ಸ್ವಾಮಿಗಳೇ ಇಲ್ಲೇ ಇಲ್ಲೇ ಕೂತಿರ್ತೀನಿ ಇದೇ ಜಾಗ ಇದೇ ನೆಲ ಇದೇ ಸ್ಥಳ ನಿನಗೆ ಉತ್ತರ ಕೊಡಕೊಡೆ ಒಂದು ಸಾವು ನಿನಗೆ ಉತ್ತರ ಕೊಡುತ್ತೆ ಸಾಕರ್ ಹೇಳ್ದಾಗೆ ಇವ್ರ ಹೊಟ್ಟೆ ಸೀಳಿ ನಾಗಮಾಣಿ ತಗೊಳ್ಳೋಗೋದೆ ಪರಮೇಶ್ವರ ಸಹಾಯ ಮಾಡು ನಿಮ್ಮನ್ನ ನನ್ನ ಯಾಕೆ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ರ ಹೇಳಿ ಏಯ್ ಮಾತಾಡು ಉತ್ತರ ಕೊಡು ಯಾರು ನೀವೆಲ್ಲ ನನ್ನನ್ನ ಕೊಲ್ಲು ಅಂತ ಕಳ್ಸಿದ್ದು ಯಾರು ನಾವು ಬಂದಿರೋದು ನಾಗಮಣಿಗೆ ನಿಮ್ಮ ಹೋಟೆಲ್ ಇರೋ ನಾಗಮಣಿನ ತೆಗೆದುಕೊಡಕ್ಕೆ ಅಂತ ನಾವು ಬಂದಿರೋದು ನನ್ನ ಹೋಟೆಲ್ ನಾಗಮಣಿ ಇದೆ ಅಂತ ನಿಮಗೆಲ್ಲ ಹೇಗೆ ಗೊತ್ತಾಯ್ತು ನಮಗೆಲ್ಲ ಗೊತ್ತು ನಿಮ್ ಗಂಡನ್ನ ಸಾಯಿಸಿ ಈ ನಾಗಮಣಿನ ಇಲ್ಲಿ ತಂದಿದ್ದು ಇಪ್ಪತ್ನಾಲ್ಕು ವರ್ಷ ಆಗ್ಲಿಲ್ಲ ಅದನ್ನು ಹಿಂಗಿದ್ದು ಎಲ್ಲ ಗೊತ್ತು ಎಲ್ಲ ಗೊತ್ತು ಅಂದ್ರೆ ಹೇಗೆ ಗೊತ್ತು ಯಾರದನ್ನೆಲ್ಲ ನಿನಗೆ ಹೇಳಿದ್ದು ಯಾರು ನಿನ್ನನ್ನು ಕಳಿಸಿದ್ದು ಹೇಳು ಅದೇನೋ ಗೊತ್ತಿಲ್ಲ ಅವನು ಕರೆಸಿದ್ದಾನೆ ನಾವು ನಮ್ಮ ಕೆಲಸ ಮಾಡ್ತೇವೆ ಬರೀ ನಿನ್ನನ್ನು ಮಾತ್ರ ಅಲ್ಲ
ಮೊದಲು ನಿನ್ನ ಸಾಯಿಸಿ, ಆಮೇಲೆ ನಿಮ್ಮವನ್ನ ಸಾಯಿಸಿ, ನಿನ್ನ ಹೊಟ್ಟೆ ಬಗ್ದು ನಾಗಮಣಿ ತೆಗೆದು ಬಿಡ್ತೀನಿ. ಯಜಮಾನ್ರ, ಇಷ್ಟು ದಿವಸದಲ್ಲಿ ಒಂದು ದಿನ ನೀವು ಸಂತೋಷವಾಗಿದ್ದನ್ನ ನಾನು ನೋಡೇ ಇರಲಿಲ್ಲ. ಹಗಲೊತ್ತಲ್ಲೇ ಇವತ್ತು ಸಿಗಾರ ಹಚ್ಚಿದ್ರೆ ಅಂದ್ರೆ ಇವತ್ತೇನೋ ತುಂಬಾ ಸಂತೋಷವಾಗಿದ್ದೀರಾ ಅನ್ಸುತ್ತೆ. ಹೌದು ನಂದೀಶ್, 24 ವರ್ಷ ನಾನು ಹೊತ್ಕೊಂಡಿದ್ದ ಭಾರ ಹೊಗೆ ತರ ಹಗುರವಾಗಿ ಆಗೋಯ್ತು. ನನ್ನ ಆತಂಕ ಅಡೆತಡೆ ಎಲ್ಲ ಬೆಂಕಿಯಾಗಿ ಉರಿದೋಗ್ತಾ ಇದೆ. ಅದರ ಪ್ರತಿಫಲ ಈಗ ನೆಮ್ಮದಿ ಅಕ್ಕಿಕೊಡ್ತಾ ಇದೆ. 24 ವರ್ಷ ನಾವು ಹಗಲು ರಾತ್ರಿ ಕಷ್ಟಪಟ್ಟಿದ್ದು ಈಗ ಫಲ ಕೊಡ್ತಾ ಇದೆ. ನಂದೀಶ, ಮನೇನ ಕಾಡ್ತಾ ಇದ್ದ ನಾಗಿನಿ ಕತೆ ಇವತ್ತು ಮುಗಿಯುತ್ತೆ. ಹೀಗೆ ಸಿಗಷ್ಟು ಬೂದಿ ಆಗಿ ಆಗೋಗ್ತಾಳೆ. ಯಾರು ಯಾರು ನಾಗಿಣಿನ ಅಂದ್ರೆ ಅವಳು ಯಾರು ಅಂತ ಕಂಡು ಹಿಡಿದ್ಬಿಟ್ರೆ ಬಂದ್ರೆ ಎಲ್ಲಿದ್ದಾಳೆ ಅವಳು, ಹೇಗಿದ್ದಾಳೆ ನೋಡಿದ್ರ ನೀವು? ನಂದೀಶ, ಕೆಲವು ವಿಚಾರಗಳನ್ನ ಬಾಯ್ಬಿಟ್ಟು ಹೇಳೋದು ತಪ್ಪು. ಕೆಲವು ಸತ್ಯಗಳು ಹೇಳಿದ ತಕ್ಷಣ ಅದರ ಸತ್ವನ ಕಳ್ಕೊಂಡ್ಬಿಡುತ್ತೆ. ಸತ್ಯದ ಸಂತೋಷನ ಕೆಡಿಸೋದಕ್ಕೆ ಕೆಲವು ಶಕ್ತಿಗಳು ಕಾಯ್ತಾ ಇರುತ್ತೆ ಅಲ್ವಾ? ಅದಕ್ಕೆ ಈ ವಿಷಯನ ಎಲ್ಲೂ ಮಾತಾಡಬಾರ್ದು ಅಂತ ಆವತ್ತೇ ನಿರ್ಧಾರ ಮಾಡಿದೆ. ಹಾಗಂತ ನಿನಗೇನು ಹೇಳಲ್ಲ ಅಂತಲೂ ಅಲ್ಲ. ಇನ್ನು ಕೆಲವೇ ಕ್ಷಣದಲ್ಲಿ ಒಳ್ಳೆ ಸುದ್ದಿ ಬರುತ್ತೆ. ಬೇರೆಯವ್ರ ಪಾಲ್ಗೆ ಅದು ಕೆಟ್ಟ ಸುದ್ದಿ ಆಗಿದ್ರು, ನಮ್ಮ ಪಾಲ್ಗೆ ಅದು ಒಳ್ಳೆ ಸುದ್ದಿ. ನಾವೆಷ್ಟು ವರ್ಷ ಕಾಯ್ತಾ ಇರೋ ಸುದ್ದಿ, ಸಿಹಿ ಸುದ್ದಿ. ಆಗ ನಾನು ಏನು ಹೇಳದೆ ಇದ್ರು ನಿನಗೆ ಎಲ್ಲ ಅರ್ಥ ಆಗಿದೆ. ಯಾರು ನಾಗಿಣಿ ಹಾಗಾದ್ರೆ? ಇಷ್ಟಕ್ಕೂ ಇವನು ಆ ವಿಷಯನ ನನ್ನಿಂದ ಯಾಕೆ ಮುಚ್ಚಿಡ್ತಾ ಇದ್ದಾನೆ? ಬೇರೆಯವ್ರ ಪಾಲಕ್ಕೆ ಕೆಟ್ಟ ಸುದ್ದಿ ಆಗೋದು, ನಮ್ಮ ಪಾಲಕ್ಕೆ ಸಿಹಿ ಸುದ್ದಿ ಆಗುತ್ತೆ ಅಂದರೆ ಅದರ ಅರ್ಥ ಏನು? ಹಾಗಾದ್ರೆ ನಾಗಮಣಿ ಪುಡಿಯೋ ಕೊನೆ ಅಂತನ ಇವ್ನು ತಲುಪಿಲ್ಲ. ಶಿವಾನಿ, 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 ಅಯ್ಯೋ ಛೇ, ಯಾಕೆ ಒಳಬ್ಳನ್ನೇ ಹೋಗ್ಬಿಟ್ಟೆ ನಾನು? ನಾನು ಅವಳ ಜೊತೆಗಿರಬೇಕಾಗಿತ್ತು. ಅದು ಇಂಥ ಕಡಲ್ಲಿ ಒಬ್ಬಳನ್ನೇ ಹೋಗ್ಬಿಟ್ಬಿಟ್ಟಲ್ಲ, ನನಗೆ ಯಾಕಾದರೂ ಮನ್ಸು ಬಂತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವಳು ಸೇಫ್ಟಿಗೆ ಅಂತ ಜೊತೆಗೆ ನಾನು ಇರ್ಬೇಕು ತಾನೆ. ಶಿವಾನಿ, ತ್ರಿಶೂಲ್, ತ್ರಿಶೂಲ್, ನನಗೆ ಅಪಾಯ ಮಾಡೋಕ್ಕೆ ಬಂದವರು ನನ್ನ ಆದಿಶೇಷನ್ಗೂ ತೊಂದರೆ ಕೊಟ್ಟಿದ್ರೆ ಇಲ್ಲ ನಮಗೇನು ಆಗಬಾರ್ದು. ತ್ರಿಶೂಲ್, ತ್ರಿಶೂಲ್ ಎಲ್ಲಿದ್ಯಾ? ಶಿವಾನಿ, ಶಿವಾನಿ ಎಲ್ಲಿದ್ಯಾ? ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಂದಿದ್ದಲ್ವ ಇದು? ಇದಿಲ್ಲಿ ಬಿದ್ದಿದೆ ಅಂದ್ರೆ ಏನರ್ಥ? ಶಿವಾನಿಗೆ ಏನಾದ್ರೂ ತೊಂದರೆ ಆಗಿರ್ಬೋದಾ? ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ 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 ಇಲ್ಲ, ಶಿವಾನಿಗೆ ಏನೂ ಆಗಬಾರ್ದು, ಏನೂ ಆಗಬಾರ್ದು. ಆ ಕಡೆಗೇನು ಹೋಗಿರ್ಬೇಕು ಶಿವಾನಿ. ಶಿವಾನಿ, ಇಲ್ಲಿಂದಾನೆ ಇಲ್ಲಿಂದಾನೆ ತ್ರಿಶೂಲ್ ಹೊರಟಿದ್ದು. ನಾನು ದೇವಸ್ಥಾನಕ್ಕೆ ಬರಲ್ಲ, ಮನೆಗೆ ಹೋಗ್ತೀನಿ ಅಂತ ಹೊರಟ. ಮನೆಗೆ ಹೋಗಿರ್ತಾನ ಅಥವಾ ಹೋಗೋ ದಾರಿಲಿ ಅವನಿಗೇನಾದ್ರು ತೊಂದರೆ ಆಗಿರುತ್ತಾ? ಇಲ್ಲ ಇಲ್ಲ, ಅವ್ನಿಗೆ ಯಾವ ತೊಂದರೆನೂ ಆಗೋದಿಲ್ಲ. ನಾನು ಹೋಗ್ತೀನಿ, ಅವನ ಕಾಪಾಡ್ತೀನಿ. ತ್ರಿಶೂಲ್, ಏನಿದು? ಯಾರು ಇವರೆಲ್ಲ ಯಾಕೆ ಹಿಂಗೆ ಬಿದ್ದಿದ್ದಾರೆ? ಹಾ, ಇವರು ನೋಡಿದ್ರೆ
ಕೊಲೆ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಯಾರು ಇವರನ್ನು ಕೊಲೆ ಮಾಡಿದ್ದು? ಏನಾಗಿದೆ ಇವ್ರಿಗೆಲ್ಲನು? ಶಿವಾನಿ ಬೇರೆ ಇದೇ ದಾರಿನಲ್ಲಿ ಹೋಗಿದ್ದು. ಅವ್ರಿಗೇನಾದರೂ ತೊಂದರೆ ಆಗಿದೆಯಾ? ಅವರು ಎಲ್ಲೋಗಿರ್ಬೋದು ಶಿವಾನಿ, ಎಲ್ಲೋಗಿರ್ಬೋದು ಶಿವಾನಿ. ದೇವಸ್ಥಾನಕ್ಕೆ ಏನಾದರೂ ಹೋಗಿರ್ಬೋದಾ? ಇಲ್ಲ, ಅವನು ದೇವಸ್ಥಾನಕ್ಕಂತೂ ಹೋಗಿರಲ್ಲ. ಮನೆಗೆ ಹೋಗಿರ್ತಾನೆ, ಅಲ್ಲಿಗೆ ಹೋಗಿ ನೋಡ್ತೀನಿ. ಶಿವಾನಿ, ಶಿವಾನಿ, ಅಯ್ಯೋ ಎಲ್ಲೋಗ್ಬಿಟ್ಲು ಶಿವಾನಿ, ಎಲ್ಲೋಗ್ಬಿಟ್ಲು. ಮನೆಗಂತೂ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ, ದೇವಸ್ಥಾನ ಹತ್ರನೇ ಹೋಗಿರ್ಬೇಕು. ಸುಬ್ಬಯ್ಯ ಎಲ್ಲ ಮುಗೀತಾ? ಸೌಕರ್ಯ ಎಲ್ಲ ಎಲ್ಲ ಮುಗ್ದಿತ್ತು ಸೌಕರ್ಯ. ಅವಳು ಸತ್ಲ ಹೊಟ್ಟೆ ಬಗ್ದು ನಾಗಮಣಿನ ತಗೊಂಡ್ರ? ಸೌಕರ್ಯ ಕತೆ ಮುಗ್ದಿದ್ದು ನಾಗಿನಿದಲ್ಲ ಸೌಕರ್ಯ. ನಾನು ಕಳ್ಸಿದ್ನಲ್ಲ ಆ ಬಾವಲಿ ಗ್ಯಾಂಗು, ನೀವು ಕಳ್ಸಿದ್ರಲ್ಲ ಆ ಹುಡಿಯರ್ದು, ಅವ್ರ ಕತೆ ಮುಗ್ದಿದ್ದು ಸೌಕರ್ಯ. ಏನು ಹೇಳ್ತಾ ಇದೆಯಾ? ನೀವು ಹೋದ್ಮೇಲೆ ಅಂದ್ರೆ ಮನೆ ಕಳಿಸಿದ್ದು ಅಂತ ಹೇಳ್ಬಿಟ್ಟ? ಗೊತ್ತಿಲ್ಲ ಸೌಕರ್ಯ, ನಿಮ್ಮನ್ನ ಯಾರು ಕಳಿಸಿದ್ದು, ಯಾಕೆ ಕಳಿಸಿದ್ದು ಅಂತ ಕೇಳೋದು ನೋಡಿ ನನಗೆ ಗಾಬರಿ ಆಗುತ್ತೆ ಸೌಕರ್ಯ. ಸೌಕರ್ಯ ಒಂದು ವಾರ ಪೂರ್ತಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ವ್ರತ ಮಾಡ್ತೀನಿ, ಇಲ್ಲಾಂದ್ರೆ ಆ ನಾಗಡಿ ನನ್ನ ಹುಡುಕ ಬಂದು ಸಾಯಿಸ್ಬಿಡುತ್ತೆ. ಯಾಕೆ ಹೀಗಾಗ್ತಾ ಇದೆ? ಕೊನೆ ಕ್ಷಣದಲ್ಲಿ ಎಲ್ಲ ತಪ್ಪು ಹೋಗ್ತಾ ಇದೆಯಲ್ಲ, ಆಗ್ತಾ ಇರೋ ತಪ್ಪಾದ್ರೂ ಏನು? ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿರುತ್ತ, ಅವ್ರಿಗೆ ಅತೀಂದ್ರಿಯ ಶಕ್ತಿ ಜಾಸ್ತಿ, ಹಾಗಾಗಿ ನಾನೇ ಅವಳ ಶತ್ರು ಅಂತ ಗೊತ್ತಾಗಿರುತ್ತ. ತ್ರಿಶೂಲ್, ತ್ರಿಶೂಲ್, ಯಾಕಮ್ಮ ದೇವಸ್ಥಾನಕ್ಕೆ ಹೋದವಳು ವಾಪಸ್ ಬರ್ತಾ ಇದೆಯಾ? ತ್ರಿಶೂಲ್ ಎಲ್ಲಿ? ತ್ರಿಶೂಲ್ ಇವಳಿಗಿನ್ನು ಅನುಮಾನ ಬಂದಿಲ್ಲ ಅನ್ಸ ಅನ್ಸ ಅಂಕಲ್. ತ್ರಿಶೂಲ್ ಎಲ್ಲಿ? ಅಲ್ಲಮ್ಮ ದೇವಸ್ಥಾನಕ್ಕೆ ನೀನೇ ಕರ್ಕೊಂಡು ಹೋಗಿದ್ದು, ಈಗ ತ್ರಿಶೂಲ್ ಎಲ್ಲಿ ಅಂತ ನನ್ನ ಕೇಳಿದ್ರೆ? ಅಂದ್ರೆ ಅವನ್ ಮನೆಗೆ ಬರ್ಲಿಲ್ವಾ? ಯಾಕಮ್ಮ ಏನಾಯ್ತು, ಇಷ್ಟೊಂದು ಗಾಬರಿ ಆಗಿದೆಯಾ? ಏನಮ್ಮ ಶಿವಾನಿ ದೇವಸ್ಥಾನಕ್ಕೆ ಹೋದಳು ವಾಪಸ್ ಬರ್ತಾ ಇದೆಯಾ? ಎಲ್ಲಿ ತ್ರಿಶೂಲ್? ಅದು ಅಮ್ಮ ತ್ರಿಶೂಲ್ ಏನೋ ಮರ್ತು ಬಂದಿದ್ದೀನಿ ಅಂತ ಮನೆಗೆ ಬಂದ. ನಾನು ದೇವಸ್ಥಾನದಲ್ಲೇ ಕಾಯ್ತಿದ್ದೆ, ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಅವನನ್ನು ಹುಡ್ಕೊಂಡು ಮನೆಗೆ ಬಂದೆ ಅಷ್ಟೆ. ಸರಿ ಇದ್ದೀರಾ ಇಬ್ರು? ಫೋನ್ ಮಾಡಿ ಹೇಳಿದರೆ ಅದು ಏನು ಮರ್ತಿದ್ದೀರೋ ನಂದೀಶನ್ ಕೈಯಲ್ಲೋ ಅಥವಾ ಗೋವಿಂದನ್ ಕೈಯಲ್ಲೋ ಕೊಟ್ಟು ಕಳಿಸ್ತಾ ಇರಲಿಲ್ವಾ? ನೋಡು ತ್ರಿಶೂಲ್ ಇನ್ನೂ ಮನೆಗೆ ಬಂದಿಲ್ಲ. ಇಲ್ಲಿಗೆ ಬಂದಿಲ್ಲ ಅಂದರೆ ದೇವಸ್ಥಾನದಲ್ಲೇ ಇರ್ಬೋದು, ಮೊದಲು ಅವನ್ನ ಕರ್ಸ್ಕೋಬೇಕು. ಯಾಕೆ ಕರ್ಸ್ಕೋಬೇಕು ಅಷ್ಟೇ ಅಂತ. ಓಕೆ ಫೋನ್ ಮಾಡಿ ಕರ್ಸ್ಕೊಂಡ್ರಾಯ್ತು. ಯಾಕೆ ಹೀಗೆ ಆಡ್ತಾ ಇದ್ದಾಳೆ? ಸತ್ತೋರೇನಾದರೂ ಸೂಚನೆ ಬಿಟ್ಕೊಂಡ್ಬಿಟ್ರ?